ಸರ್ಕಾರವೇ ಸಾಗುವಳಿ ಚೀಟಿ ಪಟ್ಟ ನೀಡಿದ್ದ ಜಮೀನಿನಲ್ಲಿ ಕಳೆದ 52 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಜಮೀನಿನಿಂದ ನಮ್ಮನ್ನ ಹೊರಹಾಕಲಾಗುತ್ತಿದೆ ಎಂದು ಕರಡಕಲ್ಲ ಮಾನಪ್ಪ ನೀಲಮ್ಮ ಮತ್ತು ಭೀಮಮ್ಮ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾವು ದುಡ್ಕೊಂಡು ತಿನ್ನೋರು ಒಂದಿಷ್ಟು ಇಷ್ಟು ಕಲ್ಲು ಸ್ವಚ್ಛ ಮಾಡಿ ಬಿದ್ದಾರಿಬೇಕಂತ ನಾವು ಮಾಡಕತ್ತೀವಿ ರೀ. ಈಗ ಇದ್ದಕ್ಕಿದ್ದಂಗ ಬಂದು ಅಲ್ಲಿ ಬಂದು ಸರಿ ಪಡಿಸ್ಬೇಕಂತಂದು ನಿರ್ಧಾರ ಮಾಡಕತ್ತೀವಿ. ನಾವು ಬಿಡು ಅಂದ್ರೆ ಎಲ್ಲಿ ಹೋಗ್ಬೇಕು ಮಕ್ಕಳು ಕಟ್ಟಿ. ಅವರಿಂದು ಲಿಂಗಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಇಂದು ಈ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ನಾವು ಮೂಲತಃ ಕೊರವ ಸಮುದಾಯಕ್ಕೆ ಸೇರಿದ್ದೇವೆ. ನಮ್ಮ ವೃತ್ತಿ ಜೀವನ ನಾಶವಾದ ಮೇಲೆ ಅಂದಿನ ಸರ್ಕಾರದ ಆದೇಶದಂತೆ ತಹಸೀಲ್ದಾರರು ಲಿಂಗಸೂರು ಹತ್ತಿರದ ಕರಡಕಲ್ ಸೀಮಾಂತರದ ನಾರಾಯಣಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಸರ್ಕಾರಿ ಜಮೀನನ್ನ ಸಾಗುವಳಿ ಮಾಡಲು ನಮಗೆ ಅನುಮತಿ ಕೊಟ್ಟು ತಲಾ 2 ಎಕರೆಯಂತೆ ಹದ್ದುಬಸ್ತು ತೋರಿಸಿ ಸದರಿ ಭೂಮಿಯನ್ನ ಸರ್ವೆ ನಂಬರ್ 412/2, 412/3, 412/4 ಎಂದು ತೋರಿಸಿ ಅಂದಿನ ತಹಸೀಲ್ದಾರರು ನಮ್ಮ ಹಿರಿಯರಿಗೆ ಕಬ್ಜಾ ಕೊಟ್ಟಿರುತ್ತಾರೆ. ಕಳೆದ 52 ವರ್ಷಗಳಿಂದ ನಾವು ಅದೇ ಭೂಮಿಯಲ್ಲಿ ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು 3 ವರ್ಷಗಳ ಹಿಂದೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕಿಸಿಕೊಂಡು ಸಾಗುವಳಿ ಮಾಡುತ್ತಿದ್ದೇವೆ. ಸರ್ಕಾರ ತೋರಿಸಿದ ಜಮೀನಿನಲ್ಲೇ ನಾವು ಇದ್ದೇವೆ. ಆದರೆ ಈಗ ತಹಸೀಲ್ ಕಚೇರಿಯ ಅಧಿಕಾರಿಗಳು ನಮ್ಮ ಸರ್ವೆ ನಂಬರ್ 412 ಅಲ್ಲ, ಅದು 411 ಆಗಿದೆ ಎಂದು ಹೇಳಿ ನಮ್ಮನ್ನ ಅಲ್ಲಿಂದ ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ನೀಲಮ್ಮ, ಶ್ರೀಮತಿ ಭೀಮವ್ವ ಮತ್ತು ಮಾನಪ್ಪ ಮುದುಕಪ್ಪ ಎಂಬುವರು ಇದ್ದರು.